ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇಲ್ಲಿ ನೀಟ್ದು ಏನಾಗುತ್ತಪ್ಪ, ನೀಟ್ದು ಕತೆ ಏನು, ಮರುಪರೀಕ್ಷೆ ಆಗುತ್ತಾ, ಎಕ್ಸಾಮ್ ಆಗುತ್ತಾ, ಏನಾಗುತ್ತೆ, ಈಗಿರೋದು ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ಸುಪ್ರೀಂ ಕೋರ್ಟ್ ಬಂದು ಒಂದು ಮಾಹಿತಿಯನ್ನು ಕೊಟ್ಟಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇಲ್ಲಿ ನೀಟ್ದು ಮರುಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಇರೋ ಎಕ್ಸಾಮ್ ನ ರದ್ದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಹೇಳಿದೆ, ತೀರ್ಮಾನ ಕೂಡ ಮಾಡಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ವ್ಯಾಪ್ತಿ ಕಡಿಮೆ ಇದೆ, ಮೀನ್ಸ್ ಪರೀಕ್ಷೆ ಲೀಕ್ ವ್ಯಾಪ್ತಿ ಕೂಡ ಕಡಿಮೆ ಇದೆ. ಕೆಲವೊಂದು ಎರಡು ಕೇಂದ್ರಗಳಲ್ಲಿ, ಎರಡು ರಾಜ್ಯಗಳಲ್ಲಿ, ಬಿಹಾರದ ಪಾಟ್ನಾ ಮತ್ತೆ ಇನ್ನೊಂದು ಕೇಂದ್ರಗಳನ್ನು ಸ್ಪಷ್ಟನೆ ಮಾಡಿದ್ದಾರೆ. ಬರೀ ಎರಡು ಕಡೆ ಮಾತ್ರ ಈ ರೀತಿ ಆಗಿದೆ. ಇದು ಅಂದುಕೊಂಡ ಮಟ್ಟಿಗೆ ಅಂದ್ರೆ ಜಾಸ್ತಿ ಯೂಸ್ ಆಗಿ ಲೀಕ್ ಆಗಿರೋ ಸಮಸ್ಯೆ ಆಗಿಲ್ಲ. ಯಾರ್ಯಾರು ಯಾರ್ಯಾರಿಗೆ ಈ ರೀತಿ ಮಾಡಿದ್ದಾರೆ, ಯಾರ್ಯಾರು ಇದಾರೆ, ಅವರದೆಲ್ಲ ಕ್ರಮ ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ರೀ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇಲ್ಲ, ಇಲ್ಲ ಕಾರಣ ಇಲ್ಲ, ಸೂಕ್ತ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೂಡ ಹೇಳಿದ್ರು, ಚೆಕ್ ಮಾಡ್ತೀವಿ ಜಾಸ್ತಿ ಯೂಜ್ ಮಟ್ಟದಲ್ಲಿ, ಜಾಸ್ತಿ ಮಟ್ಟದಲ್ಲಿ ಆಗಿದ್ರೆ ಅಥವಾ ಒಂಥರ ಪರೀಕ್ಷೆಗೆ ಸುಮಾರು ದಿನಗಳ ಹಿಂದೆನೆ ಲೀಕ್ ಆಗಿದ್ರೆ, ಬೆಳವಣಿಗೆಗಳು ನಡೆದಿದ್ರೆ ನಾವು ಯೋಚನೆ ಮಾಡೋಣ ರೀ ಎಕ್ಸಾಮ್ ಅದೇ ರೀತಿ ಪರೀಕ್ಷೆ ಕೆಲಸ ಮಾಡೋದ್ ಬಗ್ಗೆ ಅಂತ ಹೇಳಿದ್ರು. ನಂತರ ತನಿಖೆ ಕೂಡ ಮಾಡ್ತಾ ಇದ್ರು, ಸಾಕಷ್ಟು ಗೊಂದಲಮಯ ವಾತಾವರಣ ಆಗಿತ್ತು, ಸಾಕಷ್ಟು ಚರ್ಚೆಗಳಾಯ್ತು, ಯಾಕಪ್ಪ ಈ ರೀತಿ ಆಯ್ತು ಆಲ್ ಓವರ್ ಇಂಡಿಯಾ ಅಂತ. ಫೈನಲ್ ಡಿಸಿಷನ್ ಕೂಡ ಬಂದಿದೆ. ಹೌದು, ಸಮ್ ವೇ ಅಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ, ಮತ್ತೆ ಪರೀಕ್ಷೆ ಕಂಡಕ್ಟ್ ಮಾಡಿ, ಮತ್ತೆ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿ, ಮತ್ತೆ ಮತ್ತೆ ಪ್ರೊಸೆಸ್ ಕೂಡ ಮಾಡಬೇಕಾಗುತ್ತೆ. ಸಮ್ ವೇಸ್ ಅಲ್ಲಿ ಏನಂದ್ರೆ, ಮೋಸ ಆದ್ರೆ, ಒಬ್ಬ ವಿದ್ಯಾರ್ಥಿಗಳು ಮೋಸ ಆದ್ರೆ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಅವರು, ಮಾನ್ಯ ನ್ಯಾಯಾಲಯ ನೀಟಾಗಿ ಯೋಚನೆ ಮಾಡಿ ತೀರ್ಮಾನ ಕೈಗೊಂಡಿದೆ. ಅಂದುಕೊಂಡ ಮಟ್ಟಕ್ಕೆ ಆಗದಲ್ಲಿ ಯಾವುದೋ ಒಂದು ಎರಡು ಕೇಂದ್ರದಲ್ಲಿ, ಒಂದೆರಡು ರಾಜ್ಯದಲ್ಲಿ ಆಗಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ಜನರಿಗೂ ಶಿಕ್ಷೆ ಕೊಡೋದು, ಯಾರೋ ಒಬ್ರು ಇಬ್ರು ತಪ್ಪು ಮಾಡಿದಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಶಿಕ್ಷೆ ಕೊಡೋದು ಅಂತ ಹೇಳಿ ಈ ರೀತಿ ಡಿಸಿಷನ್ ಕೂಡ ಬಂದಿದ್ದಾರೆ. ಇದು ಸದ್ಯದ ಮಟ್ಟಿಗೆ, ಸದ್ಯದ ಮಟ್ಟಿಗೆ ಮಾತ್ರ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಮತ್ತೆ ಎಕ್ಸಾಮ್ ಅನೌನ್ಸ್ ಮಾಡಿ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತ ಎಲ್ಲ ಹೇಳಿದ್ರು. ಇದರ ಮಧ್ಯೆ ಈಗಲೂ ಕೂಡ ವಿರೋಧ ಇದೆ, ಸ್ಟ್ರೈಕ್ ಟೆಸ್ಟ್ ನಡೀತಾ ಇದೆ. ಆಗಸ್ಟ್ 14 ಇಂದ ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್. ಸುಪ್ರೀಂ ಕೋರ್ಟ್ ಮಾಹಿತಿ ಪ್ರಕಾರ, ಡೈರೆಕ್ಷನ್ ಪ್ರಕಾರ ಅವಶ್ಯಕತೆ ಇಲ್ಲ ರೀ ಎಕ್ಸಾಮ್, ಜಾಸ್ತಿ ಯೂಸ್ ಆಗಿ ಪೇಪರ್ ಲೀಕ್ ಆಗಿಲ್ಲ ಅಂತ ಮಾಹಿತಿ ಬಂದಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.